ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಹೇ ಸೀತಾರಾಮ್ನ ವಿಶೇಷ ಸುದ್ದಿಗಳಿಗೆ ಸ್ವಾಗತ. ನಾನು ಅಶೋಕ್ ಜೋತ್ ಅವರ್. ಇವತ್ತಿನ ಸುದ್ದಿಗಳು ಏನು ಎಂದು ನೋಡಿಕೊಂಡು ಬರೋಣ, ಬನ್ನಿ. ಪಶ್ಚಾತ್ತಾಪ ಪಟ್ಟ ಪವಿತ್ರ ನಟ ದರ್ಶನ್ ಕೇಸ್ನಲ್ಲಿ ಇನ್ನೊಂದು ಟ್ವಿಸ್ಟ್. ಏನಾಗುತ್ತಿದೆ ಕೇಸ್ನಲ್ಲಿ? ನಟ ದರ್ಶನ್ ಅವರು ಒಂದೇನೋ ಕೇಸ್ ಮಾಡಿಕೊಂಡಿದ್ದು, ಆ ಕೇಸು ದಿನದಿಂದ ದಿನಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳನ್ನು ಪಡ್ಕೊಂತಾ ಹೋಗ್ತಾ ಇದೆ. ಇವಾಗ ನಟ ದರ್ಶನ್ ಅವರ ಗೆಳತಿ ಪವಿತ್ರ ಗೌಡ ಇವರು ಪಶ್ಚಾತ್ತಾಪ ಪಟ್ಟವರಂತೆ. ಯಾಕೆ ಪಶ್ಚಾತ್ತಾಪ ಪಟ್ಟರು, ಯಾವ ಕಾರಣಕ್ಕೆ ಪಶ್ಚಾತ್ತಾಪ ಪಟ್ಟರು, ಏನಿದು ಸುದ್ದಿ ನೋಡ್ಕೊಂಬರೋಣ, ಬನ್ನಿ. ಪೊಲೀಸ್ ಕಸ್ಟಡಿಯಲ್ಲಿ ದರ್ಶನ್ ಗೆಳತಿ ಪವಿತ್ರ ಗೌಡ ಪಶ್ಚಾತ್ತಾಪ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡ A1 ಆರೋಪಿಯಾಗಿದ್ದು ಇಂದು ಕೂಡ ಅವರ ವಿಚಾರಣೆ ಮುಂದುವರೆದಿದೆ. ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ರಾತ್ರಿ ಉಳಿದುಕೊಂಡಿದ್ದ ಅವರನ್ನು ಬೆಳಗ್ಗೆ 7 ಗಂಟೆಗೆ ಪೊಲೀಸರು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗ್ತಾ ಇದೆ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಬೆನ್ನು ಬಿದ್ದಿರುವ ಖಾಕಿ ಪಡೆ ಹಲವು ಆಯಾಮಗಳಲ್ಲಿ ತನಿಖೆ ನಡೆಸುತ್ತಿದೆ. ವಿಚಾರಣೆಯಲ್ಲಿ ಹಲವು ಸ್ಫೋಟಕ ಮಾಹಿತಿಗಳನ್ನು ಹೊರಗೆಳೆಯುತ್ತಿದೆ. ಕೊಲೆ ನಡೆದ ಸ್ಥಳಕ್ಕೆ ದರ್ಶನ್ ಹಾಗೂ ಪವಿತ್ರ ಗೌಡರನ್ನು ಕರೆದೊಯ್ದು ಪೊಲೀಸರು ಮಹತ್ವದ ಮಾಹಿತಿ ಕಲೆ ಹಾಕಿದ್ದಾರೆ. ಈ ವೇಳೆ ಸುಕೋ ಹಾಗೂ ವಿಧಿ ವಿಜ್ಞಾನ ತಜ್ಞರು ಸ್ಥಳದಲ್ಲಿ ರಕ್ತ, ಬಟ್ಟೆ, ಚೂರುಗಳು, ಹಲ್ಲೆ ನಡೆಸಿದ ವಸ್ತುಗಳ ಸ್ಯಾಂಪಲ್ ಸಂಗ್ರಹ ಮಾಡಿದರು ಎನ್ನಲಾಗ್ತಾ ಇದೆ. ಇನ್ನು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಪೊಲೀಸರ ಕಸ್ಟಡಿಯಲ್ಲಿರುವ ಪವಿತ್ರ ಗೌಡ ಘಟನೆ ಬಗ್ಗೆ ಪಶ್ಚಾತ್ತಾಪ ಪಟ್ಟಿದ್ದಾರಂತೆ. ರೇಣುಕಾ ಸ್ವಾಮಿ ಮೆಸೇಜ್ ಮಾಡಿದ್ದ ವಿಚಾರ ದರ್ಶನ್ಗೆ ಹೇಳಲೇಬಾರ್ದಾಗಿತ್ತು, ನಾನು ಈ ಮೆಸೇಜ್ ವಿಚಾರ ಬೇರೆಯವರ ಕಿವಿಗೆ ಬೀಳಬಾರ್ದಿತ್ತು ಎಂದು ಪಶ್ಚಾತ್ತಾಪ ಪಟ್ಟಿದ್ದಾರಂತೆ ಪವಿತ್ರ ಗೌಡ. ನೋಡಿದ್ರಲ್ಲ ವೀಕ್ಷಕರೇ, ಅದೇ ಹೇಳ್ತಾರಲ್ಲ, ಮಾಡೋಕ್ಕಿಂತ ಮೊದಲು 1000 ಸಾರಿ ಯೋಚನೆ ಮಾಡಬೇಕು ಅಂತ. ಯಾಕಪ್ಪ ಈ ಮಾತು ಅಂತಂತಂದರೆ, ನಟ ದರ್ಶನ್ ಅವರು ಮೊದಲಿಂದನೂ ಮುಂಗೋಪಿ, ಕೋಪಿಷ್ಟ ಮತ್ತು ಅದೇ ರೀತಿ ಏನಪ್ಪ ಅಂತಂತಂದರೆ, ಅವರು ತಮ್ಮದೇ ಆದಂತಹ ಒಂದು ವರ್ಚಸ್ಸನ್ನು ಕಾಯ್ಕೊಂಡಂಥ ವ್ಯಕ್ತಿ. ಯಾರೇನೇ ಆದರೆ ಹೊಡೆಯೋಕೆ ಹೋಗ್ಬಿಡ್ತಾರೆ. ಇಟ್ಸ್ ವೆರಿ ಏನಂತೀರ ನೀವು, ರಿಯಲ್ ಫ್ಯಾಕ್ಟ್ ಆ್ಯಂಡ್ ಆಲ್ಸೋ ಬಿಟರ್ ಥಿಂಗ್ ಆಫ್ ಅ ಪರ್ಸನ್. ಒಬ್ಬ ಮನುಷ್ಯನ ಒಂದು ಏನಂತೀರ ನೀವು, ಕಳಪೆ ಮಾನಸಿಕತೆ ಅಂತ ನಾವು ಕರಿತೀವಿ ಇದನ್ನು. ಯಾರನ್ನಾಗಲಿ ಹೊಡಿಯೋಕ್ಕಾಗಲಿ ಬಡಿಯೋಕ್ಕಾಗಲಿ ಬೇಗ ರೈಸ್ ಆಗಿ ಏಯ್ ನೀನೇನಂತೀಯ ಅದು ಇದು. ಸೊ ಇಂಥ ಮನುಷ್ಯನ ಕಿವಿಗೆ ಹೋಗಿ ಈ ಪರ್ಟಿಕ್ಯುಲರ್ ವಿಚಾರಗಳು ಬಿದ್ದಾಗ ಆ ಮನುಷ್ಯ ಏನು ಮಾಡ್ತಾನೆ, ಇವಾಗ ಏನಾಗೈತೋ ಅದೇ ಆಗುತ್ತೆ. ಸೊ ಪಶ್ಚಾತ್ತಾಪ ಪಡೋಕ್ಕಿಂತ ಮುಂಚೆ ಪವಿತ್ರ ಗೌಡ ಮೇಡಮವರೇ, ತಾವು ಒಂದು ಸ್ವಲ್ಪ ವಿಚಾರ ಮಾಡಿ ಇದನ್ನು ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ನೀಡಿದರೆ ರೇಣುಕಾ ಸ್ವಾಮಿಯವರು ಕೂಡ ಇವಾಗ ಆರಾಮಾಗಿರ್ತಿದ್ರು ಸ್ಟೇಷನಲ್ಲಿ, ಅವರು ಕೂಡ ಶಿಕ್ಷೆ ಆಗಿರ್ತಿತ್ತು. ನೀವು ಹೊರಗಡೆ ಇರ್ತಿದ್ರಿ, ನಿಮ್ಮ ಒಂದು ವೃತ್ತಿ ಜೀವನವನ್ನು ಎಂಜಾಯ್ ಮಾಡ್ತಾಯಿದ್ರೆ ಅಲ್ವಾ? ಇದು ಕರೆಕ್ಟಾ ತಪ್ಪ ಏನೆಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ವೀಕ್ಷಕರೇ.